ಸ್ಲಂ ಪ್ರದೇಶ ಹಿಂದುಳಿದ ವರ್ಗ ಹಾಗೂ ಅನಕ್ಷರಸ್ಥ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಪುರಸಭಾ ಸದಸ್ಯ ಶ್ಯಾಮ್ ರೇವಡೆ ಮಾಧ್ಯಮದ ಮೂಲಕ ಸರ್ಕಾರವನ್ನು ವಿನಂತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚುಕ್ಕೋಡಿ ಪಟ್ಟಣದಲ್ಲಿ ಆನ್ಲೈನ್ ಆಪ್ ಮೂಲಕ ನಡೆಯುತ್ತಿರುವ ದಿನಸಿ ವ್ಯವಹಾರದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾಕಂದ್ರೆ ರೊಕ್ಕ ಗೋಳಿ ಮಾಡಿ ಗೋಳಿ ಮಾಡು ಮಂದಿ ಇದ್ರೆ ಕೊರೋನಾ ಹೆಸರು ಹೇಳಿ ರೊಕ್ಕ ಗೋಳಿ ಮಾಡು ಮಂದಿ ಬಹಳ ಐತಿ ಅಂತವ್ರು ಬಹಳ ಮಂದಿ ಇದ್ರೆ ಅದಕ್ಕೆ ಹೇಳ್ದೇನೆ. ಈಗ ಒಂದು ಮುನ್ಸಿಪಾಲ್ಟಿಯಾಗ ಎಲ್ಲ ತಹಸೀಲ್ದಾರ ಚೀಫ್ ಆಫೀಸರ್ ಇವರೆಲ್ಲ ಕೂಡಿ ಒಂದು ವೆಬ್ಸೈಟ್ ತೆಗ್ದಾರ. ಏನಂದ್ರಪ್ಪ ಆ ವೆಬ್ಸೈಟ್ಗೆ ನಿಮ್ಮ ರೇಷನ್ ಪ್ರಿಂಟ್ ಮಾಡಿ ಕಳ್ಸೋದತ್ತ ಅವ್ರು ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರತ್ತ. ಪಲ್ಯರ ಮಾದ್ರ ಡಾಂಬರ ಕೊರ್ರ ಇವ್ರಿಗೆ ವೆಬ್ಸೈಟ್ ಯೂಸ್ ಮಾಡಕ್ ಬರ್ತೈತಿ. ದಯವಿಟ್ಟು ಮಾಧ್ಯಮದವ್ರಿಗೆ ನಾವೊಂದು ವಿನಂತಿ ಮಾಡ್ತೀನಿ. ಯಾರ ಕಡೆ ಲಕ್ಷ ಕೊಟ್ಟು ನೋಡೋಂಗಿಲ್ಲ. ರಾಬ್ರಬೇರಿ ಎಲ್ಲಿ ಮರುದುರ್ಗಿ ಮಂದಿ ಎಲ್ಲಿತ್ತಿ, ಡೊಂಬಾರಿ ಮಂದಿ ಎಲ್ಲಿತ್ತಿ, ಮಾದ್ರ ಎಲ್ಲಿದ್ದಾರು, ಡ್ವಾರ್ ಎಲ್ಲಿದ್ದಾರು, ಯಾರೂ ದೊಡ್ಡ ಮಂದಿ ಕಣ್ಣಿತ್ತಿ ನೋಡೋಂಗಿಲ್ಲ. ಅದಕ್ಕೆ ದಯವಿಟ್ಟು ಡ್ವಾರ ಮಾದ್ರ ಡೊಂಬರ ರಾಬ್ರಬೇರ ಎಲ್ಲಿದ್ದಾರು ಅವ್ರ ಕಡೆ ಜರ ಗಮನ ಹರ್ಸರಿ. ಯಾಕಂದ್ರೆ ಇವತ್ತು ನೀವು ಪ್ಯಾಟ್ಯಾಗೆಲ್ಲ ವೆಬ್ಸೈಟ್ ಯೂಸ್ ಮಾಡ್ರಿ, ಅವ್ರೆಲ್ಲ ಚಲೋ ಚಲೋ ಮಂದಿದಾರು, ರೇಷನ್ ಅಂಗಡಿ ಆಪ್ ಮಾಡಿ, ರೇಷನ್ ಅಂಗಡಿ ಅವ್ರಿಗೆ ಅವ್ರು ಗುರುತಿತ್ತಿ, ಅವ್ರ ಪರಿಚಯ ಐತಿ, ಇಮಿಡಿಯೇಟ್ ಅವ್ರು ರೇಷನ್ ತಗೋತಾರು, ರಿಕ್ಷಾ ಕಳಿಸ್ತಾರು, ಕಳಿಸ್ತಾರ ರೊಕ್ಕ ಕೊಟ್ಟು ಕಳಿಸ್ತಾರು. ಪಲ್ಯರ ಮಾದ್ರ ಡ್ವಾರ ಡಂಬ್ರ ಏನು ಕಳಿಸ್ತಾರ, ಅವ್ರು ರೇಷನ್ ಕಳಿಸ್ತಾರೆ ಅಂಗಡಿ ಅವ್ರು ಕೇಳ್ರಿ. ಈಗ ವ್ಯಾಪಾರಸ್ಥರು ಏನಿದಾರ ಚಿಕ್ಕೋಡಿಯಾಗ, ಅರೆ ನಮ್ಮನ್ನ ಮೀಟಿಂಗ್ ನಮ್ಮನ್ನ ಮೀಟಿಂಗ್ ಕರೆದ್ರೆ ನಾವು ವಿರೋಧ ಮಾಡೋರ್ ನಮ್ಮನ್ನ ಕರೀದಕ್ಕೆ ನಾವ್ ಹಂಗ ವಿರೋಧ ಮಾಡೋದು. ಈಗ ನಮ್ಗೆ ಗೊತ್ತೈತೆ ಅನ್ನ ನಾ ಹೇಳದಲ್ಲ, ನಮ್ಮನ್ನ ಮೀಟಿಂಗ್ ಕರೀರಿ, ನಮ್ಮನ್ನು ನೀವು ಯಾವಾಗ ಕರಿತಿಲ್ಲ ನೋಡ್ರಿ. ಚೀಫ್ ಆಫೀಸರ್ ಆಗಲಿ ಅಧಿಕಾರಿಗಳು ಅಧಿಕಾರಿಗಳಿಗೆ ನಾವು ಏನು ಮಾತಾಡಂಗಿಲ್ಲ. ಯಾಕಂದ್ರೆ ಅವ್ರೆ ಇಲ್ಲಿ ರಾಜಕಾರಣಿ ಪರಿಸ್ಥಿತಿ ಹಂಗೈತಿ, ಗೊಂಬೆಗಳಾಗಿದಾರ ಅವ್ರಿಗೆ ನಾವು ಏನು ಮಾತಾಡಕ್ ಬರಂಗಿಲ್ಲ. ನೀವು ಹೇಳ್ದು ಕೇಳ್ತಾರೋ ನಾವು ಹೇಳ್ದು ಕೇಳ್ತಾರ. ಇವತ್ತು ನಮ್ಮ ಗಮನಕ್ಕೆ ಬಂದಿತ್ತು ಹಿಂಗೆ ವೆಬ್ಸೈಟ್ದಾಗ ನಮಗೆ ರೇಷನ್ ಯಾಕೆ ಸಿಗ ನೆನಪಾತ ಕೇಳ್ರೆ ಅವ್ರೊಂದು ವ್ಯಾಪ್ ಮಾಡಿರತ್ತ ವ್ಯಾಪ್ದಾಗ ಇದಕ್ಕೆ ಕಳಿಸ್ಬೇಕು. ದಯವಿಟ್ಟು ನಮ್ಮ ಏರಿಯಾದಾಗ ಸ್ಲಮ್ ಏರಿಯಾದಾಗ ಏನಿದಾವು ಆ ಏರಿಯಾಗಳ್ದಾಗ ನಮ್ಮ ಒಂದು ಅಂಗಡಿಗಳಿದಾವೆ, ಆ ಅಂಗಡಿಗಳು ಚಾಲೂ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾ ರಿಕ್ವೆಸ್ಟ್ ಮಾಡ್ಕೋತೇನೆ. ಯಾಕಂದ್ರೆ ಸರ್ಕಾರದ ಆದೇಶ ಆದ್ರೂ ಇಲ್ಲಿ ಆದೇಶ ನಡುಗುಡವಾರ ಯಾರು ನಡುಗುಡವಾರು ಯಾರಿಲ್ಲ ಮಾಧ್ಯಮದವ್ರಿಗೆ ಪೂರ ಎಲ್ಲ ಗೊತ್ತಿ. ಇವರು ಆ್ಯಪ್ ಮಾಡಿದ್ದಾರೆ. ಈಗ ನಮ್ಮ ಮಂದಿಗೆ ಪಾವು ಕಿಲೋ ಸಕ್ಕರೆ, 100 ಗ್ರಾಮ್ ಚಾಪುಡಿ, 1/2 ಕಿಲೋ ಎಣ್ಣೆ ಬೇಕಾಗಿದ್ದಾರೆ. ಈ ಆ್ಯಪ್ ಮುಖಾಂತರ ಅವ್ರು ತಂದು ಕೊಡ್ತಾರು, ಕಿರಾಣಿ ಅಂಗಡಿಯವ್ರ ಉದುರಿ ಕೊಡ್ತಾರು. ಅದಕ್ಕೆ ದಯವಿಟ್ಟು ಏನು ಹೇಳಕ್ಕದೇನು, ಇದನ್ನೆಲ್ಲ ಬಂದ್ ಮಾಡ್ರಿ. ಒಂದು ಟೈಮಿಂಗ್ ಮಾಡಿದಿರಲ್ಲ, ನೆಸಿಗಿನಾಗ 5 ಗಂಟೆಗೆ ಮಾಡಿದಿರಿ. ನೆಸಿಗಿನಾಗ 5 ಗಂಟೆಗೆ ಯಾರು ಹೇಳ್ತಾರ್ರಿ? ನೆಸಿಗಿನಾಗ 5 ಗಂಟೆದಿಂದ 9 ಗಂಟೆ ಆತ. ನಾನು ಹೇಳ್ತೀವಿ ನೀವು ಮುಂಜಾನೆ 7 ಗಂಟೆದಿಂದ 10 ಗಂಟೆ ತನಕ ಕೊಡ್ರಿ. ಮಂದಿಗೆ ತಮಗೆ 1/2 ಕಿಲೋ ಎಣ್ಣೆ ಸಿಗಲಿ, 1/2 ಕಿಲೋ ಬ್ಯಾಳಿ ಸಿಗಲಿ, ಸಕ್ಕರೆ ಸಿಗಲಿ, ಚಾಪುಡಿ ಸಿಗಲಿ, ನಮ್ಮ ಗರೀಬರು ಬಂದು ಹೋಯ್ತಾರ. ಕಾಂಗ್ರೆಸ್ ನಾಯಕ ಮಹಾವೀರ್ ಮೊಹಿತೆ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸಬಾರದು. ಸರ್ಕಾರ ನಿರ್ದಿಷ್ಟಪಡಿಸಿದ ಸಮಯದಲ್ಲಿ ನಗರದಲ್ಲಿ ಅಂಗಡಿಗಳನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಇಲ್ಲವಾದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಯಾಪ ಬಿಪ 2 ದಿವಸ ಟೈಮ್ ಕೊಡ್ತೇವೆ, 2 ದಿವಸ ಅವ್ರು ಯಾಪ ಬಿಪ ಬಂದ್ ಮಾಡ್ರಿ. ಸರಿ, ಬಂದ್ ಮಾಡಲಿಲ್ಲ ಅಂದ್ರೆ ಚಿಕ್ಕೋಡಿಯಾಗ ಲಾಕ್ಡೌನ್ ಇಲ್ಲ, ಪಿಕ್ಡೌನ್ ಇಲ್ಲ. ಯಾವ ಲಾಕ್ಡೌನ ಯಾವನ್ ತಾಕತ್ತಿದ್ರು ಬೇಕಾದ್ರೆ ರೋಡ್ ಮ್ಯಾಗ ಬಂದ್ ನಿಲ್ತೇವೆ, ಬೇಕಾದ್ರೆ ಬಂದು ಯಾವ ತಾಕದ್ರು ಕೇಸ್ ಮಾಡೋದ್ರ ಮಾಡಿ. ಇಲ್ಲಾಂದ್ರೆ ಸರ್ಕಾರ ಅಧಿಕಾರಿಗಳು ತಮ್ಮ ತಮ್ಮ ಲೆವೆಲ್ದಾಗ ಅವ್ರು ಕೆಲಸ ಮಾಡಬೇಕು. ಯಾರೊಬ್ರು ಗೊಂಬೆಗಳಾಗಿ ಯಾವರೇ ಒಬ್ಬ ಹೇಳ್ತಾ ಅವನು ಮಲಕ ಇಲ್ಲಿ ನೀನು ಚಿಕ್ಕೋಡಿ ಅಂದ್ರೆ ನೀನು ಯಾವ ರಾಜ ಇದ ಇಲ್ಲಿ? ಏ ರಾಜ ಪ್ರಕಾರ ಏನು ಪ್ರಕಾರ ಎತ್ತಬೇಕಾ ಜನರಿಗೆ ಬೇಯೋದ ಎತ್ತಬೇಕು, ಹೊಲಸು ಹೊಲಸು ಮಂದಿಗೆ ಬೇಯೋದ ಮಾಡೋದ ಅಂದ್ರೆ ಏನ ಏನು ಮಾಡೋದ್ರೆ ಸರಳ. ಅವ್ರ ಕಾಯ್ದೆ ಪ್ರಕಾರ ಏನೈತಿ, ಸರ್ಕಾರ ಆದೇಶ ಸದಸ್ಯ ಸರ್ಕಾರ ಆದೇಶ ಪ್ರಕಾರ ನಡೀಲಿ. ಸರ್ಕಾರ ಆದೇಶ ಏನೈತಿ, ಎಷ್ಟು ಟೈಮಿಂಗ್ ಅನ್ಕೊಂಡಿದಾರು? ಈಗ ಅವ್ನ ಚೀಫ್ ಆಫೀಸರ್ ಕೇಳಿದ್ರೆ ನಾವು ಇವ್ರಿಗೆ ಅಟ್ಟ ಅವ್ರಿಗೆ ಟೈಮಿಂಗ್ ಇಟ್ಟಿದ್ದೀವಿ ಅದನ್ನ ಹೋಲ್ಸೇಲ್ ಅಂಗಡಿ ಅವ್ರಿಗೆ. ಆಮೇಲೆ ಚಿಲ್ಲರ್ ಅಂಗಡಿಗಳು ನಾವು ಚಾಲು ಮಾಡಕ್ಕದ ಹೇಳ್ತಾರು, ಚಿಲ್ಲರ್ ಅಂಗಡಿಗಳು ಚಾಲು ಮಾಡಾಕಿದ್ರೆ 12 ಗಂಟೆಗೆ ಅವ್ರು ಚಿಲ್ಲರ್ ಅಂಗಡಿ ಮಾಡಕ್ಕೆ ಚಾಲು ಮಾಡ್ರೆ ಪೊಲೀಸರು ಬಂದ್ ಮಾಡ್ತಾರು. ಯಾರು ಇಲ್ಲಿ ಜವಾಬ್ದಾರಿ? ಯಾರ ಮುನ್ಸಿಪಾಲ್ಟಿ ಅವರು, ಏನ್ ತಹಸೀಲ್ದಾರ, ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ, ಏನ್ ಚಿಕ್ಕೋಡಿ ಅಂದ್ರೆ ಅಣ್ಣ? 2 ದಿವಸನ್ಯಾಗ ಸರಿ ಇದನ್ನೆಲ್ಲ ಪರಿಸ್ಥಿತಿ ಸರಿ ಆದ್ರೆ ಠೀಕ್, ಸರಿ ಆಗ್ಲಿಲ್ಲ ಅಂದ್ರೆ ಸರ್ಕಲ್ ರೋಡ್ ಮ್ಯಾಗ ಬಂದು ಕೊಡ್ತೇವೆ. ಇಲ್ಲಿ ಲಾಕ್ಡೌನ್ ಇಲ್ಲ ಏನಿಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಎಲ್ಲ ಅಧಿಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ದಿರಲಿ, ತಹಸೀಲ್ದಾರ್ ಇರಲಿ, ಎ ಸಿ ಇರಲಿ, ಯಾರು ಬೇಕಾವ್ರಲ್ಲಿ ಅವ್ರು
ಎರಡು ಡಿ ಸಿ ಇದ್ರು ಅವನು ಸುಧಾ ಮಾಡ್ಕೊಳ್ಳಿ ಇದನ್ನು ಕರೆಕ್ಟ್. ಇಲ್ಲಾಂದ್ರೆ ಏನು ಪ್ರಜಾಪ್ರಭುತ್ವ ಇದೆ ಇಲ್ಲೇನೆಂದ್ರೆ ಹುಕುಂಶಾ ಅಲ್ಲ. ಯಾರು ನರೇಂದ್ರ ಮೋದಿ ಭಾಷಣದಾಗ ಎಲ್ಲ ಟಿವಿ ಹಾಕೋ ತಿಳಿದ್ಬಿಟ್ಟೆ ನಾವು ದೇಶ ಬಂದ್ ಮಾಡಬೇಕು ಲಾಕ್ಡೌನ್ ಮಾಡ್ಬೇಕಂತೇಳಿ ಯಾವನ ಕಾಯ್ದೆ ಮಾಡಿಲ್ಲ ಏನಿಲ್ಲ. ಇದು ಪ್ರಜಾಪ್ರಭುತ್ವದ ಪ್ರಜೆಗಳಿಗೆ ಒಳ್ಳೇದಾಗಲಿ ತಿಳ್ಕೊಂಡು ಇವ್ರು ಲಾಕ್ಡೌನ್ ಮಾಡಿದ್ರು. ಹಂಗಾದ್ರೆ ಒಂದ್ ಕಡೆಯಿಂದ ಲಾಕ್ಡೌನ್ ಒಳ್ಳೇದಾಗಲಿ ಲಾಕ್ಡೌನ್ ಮಾಡ್ತೀರಿ ಒಂದ್ ಕಡೆ ಹಿಂಸೆ ಮಾಡ್ತೀರಿ ಅಂದ್ರೆ ಏನ ಒಬ್ಬರಿಗೆ ಒಂದ ಒಬ್ಬ ತಮಗ ಬೇಕಾದ್ರೆ ಅಂಗಡಿಗಳು ಸ್ಟಾರ್ಟ್ ಹೊಡೋದ. ಈಗಾಗಲೇ ಕೆಲವೊಂದು ನೋಡಿದೆ ನಾವು ಕೆಲವೊಂದು ಅಂಗಡಿಗಳು 24 ತಾಸು ಚಾಲು ಇದಾವೆ. 12 ತಾಸು ಅವ್ರು ಮುಂದೆ ಬಂದ್ ಮಾಡ್ತಾರ, ಹಿಂದಿನ ಸಾಮಾನು ಕೊಡ್ತಾರ. ಆಮೇಲೆ ಯಾರೇ ಪಾಪ ಒಬ್ರು ಗರಿಬರು ಚಾಲು ಮಾಡಿದ್ರೆ ಅವ್ರು ಹೋಗಿ ಮನೆಗೆ ಹೋಗಿ ಬೈತಾರು. ಸರಳ ಮಾಡ್ರೆ ಟೀಕ್, ಸರಳ ಮಾಡ್ಲಿಲ್ಲ ಅಂತಂದ್ರೆ ಲಾಕ್ಡೌನ್ ಇಲ್ಲ. ನಾಳೆ 2 ದಿವಸ ಟೈಮ್ ಕೊಡ್ತೀವಿ, 2 ದಿವಸ ಟೈಮ್ ಬೇಜಾರು ಕೊಡ್ಲಿ ಅಂತಂದ್ರೆ ನಾ ಚಿಕ್ಕೂಡಿಯಾಗ ಯಾರು ಬರ್ತಾರ ಗೊತ್ತಿಲ್ಲ. ಮಾವೇರು ಬತ್ತಿರ್ಬೇಕ್ರೆ ಸರ್ಕಲ್ದಾಗ ಸ್ಟ್ರೈಕ್ ಉಂಟ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಸಾಬೀರ್ ಜಮದಾರ್, ಗುಲಾಬ್ ಹುಸೇನ್ ಭಗವಾನ್, ಪ್ರಕಾಶ್ ಒಂಟುಮುತ್ತೆ, ವರ್ಧಮಾನ್ ಸದಲ್ಗೆ, ಫಿರೋಜ್ ಕಲಾವಂತ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು.